ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಶಾಸಕರು ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಪ್ರಜ್ವಲ್ ಪೆನ್ಡ್ರೈವ್ ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮೇಲೆ ಬಂದಿರುವುದು ಸುಳ್ಳು ಆಪಾದನೆ, ಇದು ಕುಮಾರಸ್ವಾಮಿ ಸೃಷ್ಟಿ ಮಾಡಿರುವ ಬಯಲು ನಾಟಕ. ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಎಚ್ ಡಿ ಕುಮಾರಸ್ವಾಮಿಯವರ ಗಂಭೀರ ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಜನತಾದಳದ ಮೇಲೆ ಬಂದಿರುವಂಥ ಆಪಾದನೆಯಿಂದ ಪಾರಾಗೋದಕ್ಕೆ ಈ ರೀತಿ ಡ್ರಾಮಾ ಸೃಷ್ಟಿ ಮಾಡ್ತಿದ್ದಾರಷ್ಟೇ ಅನ್ನೋದು ಶ್ರೀನಿವಾಸ್ ಅವರ ಉತ್ತರ. ಕಂಡಿಟ್ಕೊಂಡು ಎಲ್ಲ ಅಶ್ಲೀಲ ಚಿತ್ರಗಳನ್ನೆಲ್ಲ ಅವನು ಕೂಡ ಸೆರೆಹಿಡಿತಕ್ಕಂಥದ್ದು ಮಾಡಿದ್ದಾನೆ. ಅವನ ಕೆಲಸಕ್ಕೆ ಈ ಸಂತ್ರಸ್ತೆಯವರ ಈ ದೇಶದ ಈ ನಾಡಿನ ಈ ರಾಜ್ಯದ ಮಹಿಳೆಯರ ಗೌರವ ಉಳಿಬೇಕು ಅಂತಂದರೆ ನಾನು ಮೊದಲನೇದಾಗಿ ಪ್ರಜ್ವಲ್ ಎಲ್ಲೇ ಇದ್ರೂ ಸರ್ಕಾರ ಅದ್ರ ಬಗ್ಗೆ ಕ್ರಮ ವಹಿಸಿ ಅರೆಸ್ಟ್ ಮಾಡಬೇಕು, ಅವನ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾಕೆಂದರೆ ಎಲ್ಲ ಮಹಿಳೆಯರಿಗೂ ಇವತ್ತು ಈ ಒಂದು ಸಂತ್ರಸ್ತೆಯರು ಮಹಿಳೆಯರು ಹೆಂಗೆ ಅವರು ಸಮಾಜದ ತಿರುಗಾಡಲಿಕ್ಕೆ ಸಾಧ್ಯ ಇದೆ? ಅವ್ರಿಗೂ ಮಕ್ಕಳು, ಕುಟುಂಬ, ಸಂಸಾರ, ಅಕ್ಕ ತಂಗಿದಿರು, ಅಣ್ಣತಂಬಿರು, ಬಂಧು ಬಾಂಧವರು ಎಲ್ಲರೂ ಇರ್ತಾರೆ. ಎಲ್ಲರ ಎದುರುಗಡೆ ಹೆಂಗೆ ತಿರುಗಾಡಲಿಕ್ಕಾಗುತ್ತೆ? ಈ ಒಂದು ನೀಚ ಸಂಸ್ಕೃತಿ ಇರತಕ್ಕಂಥ ಈ ಒಂದು ವ್ಯಕ್ತಿಯನ್ನು ಮೊದಲು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಈ ಆಗಿರ್ತಕ್ಕಂಥ ಈ ಘಟನೆಯನ್ನು ಖಂಡಿಸ್ತಲೇ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನ ಈ ಇನ್ಸಿಡೆಂಟ್ನ ಇನ್ನೊಬ್ಬರ ಬಗ್ಗೆ ಹಾಕ್ಬಿಟ್ಟು ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಮಾಡಿರ್ತಕ್ಕಂಥ ಇವ್ನು ಮಾಡಿದ್ಕಲ್ವ ಇವರು ಬಿಡುಗಡೆ ಆಗಿರೋದು? ಫಸ್ಟು ಮಾಡಿರ್ತಕ್ಕಂಥವನ್ನ ಹಿಡಿಬೇಕಲ್ವ? ಮಾಡಿರ್ತಕ್ಕಂಥವ್ರ ಬಗ್ಗೆ ಒಂದು ಚಕಾರ ಎತ್ತಲ್ಲ ಕುಮಾರಸ್ವಾಮಿ. ಇವನು ಉಳಿಸ್ಕೊಳ್ಳೋಕ್ಕೋಸ್ಕರ, ಇವ್ರ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ, ಇವ್ರ ಮಾನ ಮರ್ಯಾದೆ ಅರಾಜಾಯತೆ, ಈ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ ಇವ್ರ ಪಕ್ಷಕ್ಕೆ. ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರನ ಇವರು ಈ ಇನ್ಸಿಡೆಂಟ ಮರೆತು ಈ ಇನ್ಸಿಡೆಂಟ್ ಬಗ್ಗೆ ಚರ್ಚೆನೆ ಮಾಡಿದಲೆ ಕೇವಲ ಈ ಯಾವುದು ಪೆಂಡ್ರೈವ್ ಬಿಡುಗಡೆ ಮಾಡಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಇವ್ರು ಮಾಡೇವ್ರೆ ಅವ್ರು ಮಾಡೇವ್ರೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇದನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ, ನೀಚ ಕೆಲಸ ಮಾಡ್ತಾವ್ರಲ್ಲ, ಅದಕ್ಕೆ ಫಸ್ಟು ಕುಮಾರಸ್ವಾಮಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಮೊಬೈಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.